ಇರ್ಕೊಂಡಾಗ ನಂಗೆ ಬಹಳ ತ್ರಾಸ ಆಗಿರುತ್ತೆ, ಮಾತಾಡಕ್ ಮಾತಾಡಕ್ ಬರ್ತಾ ಇಲ್ಲ. ನಾವು ಜಮಖಂಡಿಯವ್ರಿ, ನಮ್ ಜಮಖಂಡಿಯಾಗ ಒಂದ್ಸಲ ಪ್ರವಚನ ಮಾಡಿದ್ರು ಒಂದ್ 15 ವರ್ಷದಿಂದ. ಸಾಯಂಕಾಲ ಚಿಂತನೆ ಮಾಡ್ತಿದ್ರು, ಎಲ್ಲಾರು ಬರ್ತಿದ್ರು, ಒಂದ್ 1000 ಜನ ಇರ್ತಿದ್ರು. ಎಲ್ಲಾರ್ಗಿ ಭೇಟಿ ಹಾಕೋತ ಬಂದ ಲಾಸ್ಟಕ್ ನಾನ್ ನಿಂತಿದ್ದೆ. ನಾನು ಅವ್ರು ನೋಡಿದ ತಕ್ಷಣ ಅಳಾಕತ್ತೆ, ಯಾಕೆ ಅಳಕತ್ತಿ ಅಮ್ಮ ಅಂದ್ರು. ಅಪ್ಪ ನಂದು ಏನು ಇಲ್ಲ, ನನ್ನ ಜೀವನದ ಒಂದ ಕೊನೆ ಆಸೆ ಐತ್ರಿ, ನಿಮ್ಗೆ ಯಾರು ರೊಟ್ಟಿ ಮಾಡ್ಕೊಡ್ಬೇಕ್ರಿ ನಾ ಅಂತ ಕೇಳ್ಕೊಂಡೆ ಅವ್ರಿಗೆ. ಅಂದ ತಕ್ಷಣ ಅವ್ರಿಗೆ ಕಣ್ಣನೀರ್ ಬಂದು, ಅಮ್ಮ ಇಷ್ಟು ಜನ ನಿಂತಾರ, ಎಲ್ಲಾರು ಬುಕ್ ಹಿಡ್ಕೊಂಡಾರ, ಪೆನ್ ಹಿಡ್ಕೊಂಡಾರ, ಸೀಸ್ ಪೆನ್ಸಿಲ್ ಹಿಡ್ಕೊಂಡಾರ, ಲಗ್ನ ಪಥ ಹಿಡ್ಕೊಂಡಾರ, ಎಲ್ಲಾರ್ಗು ಆಶೀರ್ವಾದ ಮಾಡಿಸ್ಕೊಂಡ್ರು. ನೀ ಯಾಕವ್ವ ಕೊನೆ ಆಸೆ ಅನ್ನಕತ್ತಿ ನನ್ಗೆ ರೊಟ್ಟಿ ಮಾಡ್ಕೊಡೋದು? ಇಲ್ರಿ, ನಂಗೆ ನಿಮ್ ರೊಟ್ಟಿ ಮಾಡಿ ತಿನ್ನಿಸ್ಬೇಕು ಅನ್ನೋ ಆಸೆ ಬಾಳ. ಆಯ್ತಮ್ಮ, ನಾಳೆ ಮಧ್ಯಾಹ್ನ ಊಟ ಕೊಟ್ರು ಅಷ್ಟೇ, ನನ್ನ ಊಟ ಇಲ್ಲಕ ನನ್ ಊಟ ಇಲ್ಲ ಅಂದ್ರಿ. ಅಂದ ತಕ್ಷಣ ನಂಗೆ ಖುಷಿಯಾಗಿ ಅವ್ರ ಶಿಷ್ಯಂದ್ರು ಭೇಟಿ ಆಗಮ್ಮ ನಾ ಏನ್ ತಿಂತೀನಿ ಹೇಳ್ತಾರಂದ್ರು. ಹೇಳಿದ್ರು, ಎರಡು ರೊಟ್ಟಿ ಮಾಡಮ್ಮ, ಅದ್ರ ಮ್ಯಾಗ ಉಬ್ಬು ಸ್ವಿಂಗ್ ಮ್ಯಾಗಿನ ಪದರ ಅಷ್ಟೇ ಕೊಡು, ಇಷ್ಟೇ ಸಪ್ಪನ ಬಳಿ ಕೊಟ್ಕಳಸ ಅಂತ ಹೇಳಿದ್ರಿ ನನಗೆ. ಹ್ಞೂನ್ರಿ ಅಂತ ಹೇಳಿ ಹೋದೆ. ಮರದಿನ ಅರೆಗೆ ನನಗೆ ಬರಾಕ ಆಗ್ಲಿಲ್ಲ, ನಮ್ಮ ಮನೆಯವ್ರ ಕಡೆ ಡಬ್ಬಿ ಮಾಡಿ ಕಳಿಸಿದೆ. ನಾ 50 ಬುತ್ತಿ ಬಂದಿದ್ದು ಅಂತ ರೇಟಿ, 50 ಬುತ್ತಿ ಬಂದಾವ. 1:30 ಊಟ ಅಪ್ಪಾರದು, ದಾರಿ ಕಾಯಕತ್ತಾರ, ನಾನ ಬರ್ಬೇಕು ನಂದ ಊಟ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಎಷ್ಟು ಬುತ್ತಿ ತಗೊಂಡ್ರು ತಗೊಂಡಿಲ್ಲ ಅವ್ರು. ಇಲ್ಲ, ಭಾಗ್ಯಶ್ರೀ ಎಲ್ಲದಾಳೋ, ಭಾಗ್ಯಶ್ರೀ ಬರ್ತಂದೇಳು ನಮ್ಮ ಅಪ್ಪಾರಿಗೆ. ಇವತ್ತು ನಮ್ಮ ಅಪ್ಪಾರಿ ಇವತ್ತು ಊಟ ಇಲ್ಲ ಬರ್ಲಿಕ್ಕಂದ್ರ, ಆಕಿ ಮಾತು ಕೊಟ್ಟಾರ ಅವ್ರ ನಮ್ಮ ಅಪ್ಪಾರು ಅಂತಂದ್ರೆ, ನಾ ಭಾಗ್ಯಶ್ರೀ ಗಂಡ್ರಿ ಅಂದ್ರಂತ ನಮ್ಮ ಮನೆ. ಅಂದ ತಕ್ಷಣ ಅವ್ರ ಕೈಯಾಗ ರೊಟ್ಟಿ ಕಸ್ಕೊಂಡು ಹೋಗಿ ಅಪ್ಪಾರಿಗೆ ಊಟಕ್ಕೆ ಕೊಟ್ರು. ಸಂಜೆನ ಮತ್ತೆ ಬಂದು ಭೇಟಿ ಆದಿನ, ಅಮ್ಮ ನಿನ್ನ ಆಸೆ ತೀರ್ತಾ ಅಂದ್ರು. ತೀರ್ತೀರಿ ಸರ್ಪಾರ ಅಂದ್ರೆ, ನನ್ನ ಮಕ್ಕಳು ಸಮೃದ್ಧ ಆಶೀರ್ವಾದ ಮಾಡಿದ್ರು. ಇಲ್ಲಿ ಬಂದ್ರು, ಮತ್ತೆ ನಾವು ಈ ಊರಿಗೆ ಬಂದಿವ್ರಿ, 10 ವರ್ಷ ಅದು ಬಂದ ನಾವು. ಇಲ್ಲಿ ಬಂದ ತಕ್ಷಣ ಮತ್ತೆ ಭೇಟಿ ಆದಿನ, ಅವ್ರಿಗೇನು ಅಂದಿಲ್ಲ, ಅವ್ರ ಶಿಷ್ಯಂದ್ರಿಗೆ ಹೇಳ್ದಣ ಅಪ್ಪಾರಿಗೆ ರೊಟ್ಟಿ ಮಾಡಿ ಕೊಡ್ತೀನಿ ರೀ ನಾ. ಆಯ್ತಮ್ಮ, 4 ಗಂಟೆಗೆ ಉಂತಾರ ಇಲ್ಲಿ ತಂದು ಕೊಡು ಅಂದ್ರು. ಇಲ್ಲಿ ಹೊಸ ವಿನಿತ್ನಾಗಿದ್ರು ಓದೋರು ಕೊಡ್ತಿದ್ದೆ, ಉಣ್ತಿದ್ರು, ನಾನೇ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿದ್ದಿಲ್ಲ. ಲಾಸ್ಟಿಗೆ ಹೋಗೋ ದಿವ್ಸ ಅಪ್ಪಾರ ನಮಗೆ ಬಿಟ್ಟೆ, ಅವ್ರ ಶಿಷ್ಯಂದ್ರೆ ನಮ್ಮ ಮಕ್ಕಳು ಕರ್ಕೊಂಡು ಇತ್ತಿದ್ದೆ, ನನ್ನ ಶಿಷ್ಯಂದ್ರೆ ಭೇಟಿ ಆದ್ರು, ಅಪ್ಪಾರ ನಿಮ್ಗೆ ರೊಟ್ಟಿ ಮಾಡಿ ಕೊಟ್ಟವ್ರು ಇವ್ರ ಅಂದ್ರು. ಇಲ್ರಿ ಅಪ್ಪಾರ ದೇವ್ರಿ ಊಟ ಮಾಡ್ಸಿದ್ ನನ್ನ ಪುಣ್ಯಡಿ, ನನ್ನ ನಾಯಿ ಮಾಡಿಕೊಟ್ಟಿನ ತಂಗಿಲ್ರಿ ನಿಮ್ಗೆ ಅಂದೆ. ತಕ್ಷಣ ಇಲ್ಲಮ್ಮ, ಯಾರು ಆಸೆ ಪಡಂಗಿಲ್ಲ, ನೀ ಪಟ್ಟೆಮ್ಮ, ಎಲ್ಲಾರು ತಮ್ ತಮ್ ಹೊಗಳಿಕೆ ಹೋಗೋಸ್ಕರ ನನ್ನ ಮನೆಗೆ ಬಾ, ನಿನ್ ಮನೆಗೆ ಬಾ ಅಂತಾರ. ನೀ ಮನೆಗೂ ಬಾ ಅಂದಿಲ್ಲ, ನಾ ಇದ್ದರೆ ತಂದು ಕೊಟ್ಟೆಮ್ಮ ಅಂದ್ರೆ ನನಗೆ. ಇಲ್ರಿ ಅಪ್ಪ ನನ್ನ ಪುಣ್ಯರಿ ಅದಂದೆ. ಅಂದ ತಕ್ಷಣ ನಾನು ಎರಡು ಮಕ್ಕಳಿಗೆ ತಮ್ಮ ಪಾದ ಕೊಟ್ರಿ. ಅವ್ರು ಯಾರಿಗೆ ಕೊಡ್ತಿದ್ರು, ನಮ್ಮ ಪಾದ ದೂರ ನಿಂತಿರ್ತಿದ್ರು. ನನ್ನ ಮಕ್ಕಳು ನಮಸ್ಕಾರ ಮಾಡಿದ ತಕ್ಷಣ, ನಿಮ್ ತಾಯಿ ಏನ್ ಅನ್ಕೊಂಡ ಅದ ಆಗ್ರಿ, ಪಾ ಅಂತ ಆಶೀರ್ವಾದ ಮಾಡಿದ್ರಿ. ಮತ್ತೊಂದೇನು ಅನ್ಲಿಲ್ಲ, ನಿಮ್ ತಾಯಿ ಏನ್ ಅನ್ಕೊಂಡ ಅದ ಆಗ್ರಿ. ಅಪ್ಪ ನಿಮ್ಮೊಂದು ಆಶೀರ್ವಾದ ಇರ್ಲಿ, ನಿನ್ಕಿಂತ ದಾಡ್ದಿಲ್ವಾ, ನಿನ್ ತಾಯಿ ಇದೆ, ನಿನ್ನೊಂದು